ಕೇಂದ್ರದ ಮೋದಿ ಸರ್ಕಾರ ದೇಶದಾದ್ಯಂತ ಇರುವ ಎಲ್ಲ ಬಡವರಿಗೆ ಕೊರೋನಾ ಮೂರನೇ ಅಲೆ ದೇಶದಲ್ಲಿ ಹೆಚ್ಚಾಗುತ್ತಿದ್ದು ಬಡವರಿಗೆ ಕೇಂದ್ರ ಸರ್ಕಾರದಿಂದ 10,000 ರೂಪಾಯಿಗಳನ್ನು ನೀಡಲಾಗುತ್ತಿದೆ ಬನ್ನಿ ನಿಮ್ಮ ಬಳಿಯೂ ಕೂಡ ಈಗಾಗಲೇ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿರುವ ಬಡವರಾಗಿದ್ದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ನೋಡಿ 10,000 ರೂಪಾಯಿ ಹಣವನ್ನು ಹೇಗೆ ಪಡೆದುಕೊಳ್ಳಬೇಕು ಎಂಬ ಕುರಿತು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಕೊರೋನಾ ಮಹಾಮಾರಿಯಿಂದ ಸಣ್ಣ ವ್ಯಾಪಾರ ಮತ್ತು ದಿನಗೂಲಿ ಕಾರ್ಮಿಕರು ಹೆಚ್ಚು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈಗ ಕ್ರಮೇಣ ಮತ್ತೆ ಕೈಗಾರಿಕೆಗಳು ಶುರುವಾಗಿವೆ ಬೀದಿಬದಿ ಅಥವಾ ಬೀದಿಬದಿಯ ವ್ಯಾಪಾರಿಗಳನ್ನು ಹಾಕಿಕೊಂಡು ಜೀವನ ಸಾಗಿಸುತ್ತಿದ್ದವರು ಹೆಚ್ಚಿನ ಸಂಖ್ಯೆಯಲ್ಲಿ ದೇಶದಲ್ಲಿದ್ದಾರೆ ಆದರೆ ಅವರ ವ್ಯಾಪಾರ ಪ್ರಾರಂಭವಾಗಿಲ್ಲ ಅಂತಹವರು ಆತಂಕಪಡುವ ಅಗತ್ಯವಿಲ್ಲ ಕೇಂದ್ರ ಸರ್ಕಾರವು 10,000 ರೂಪಾಯಿಗಳನ್ನು ನೇರವಾಗಿ ನಿಮ್ಮ ಖಾತೆಗೆ ಕಳುಹಿಸುತ್ತದೆ ದೇಶದ ಬಡವರು ಮತ್ತು ಆರ್ಥಿಕವಾಗಿ ಹಿಂದುಳಿದ ಜನರಿಗಾಗಿ ಕೇಂದ್ರದ ಮೋದಿ ಸರ್ಕಾರ ಅನೇಕ ಯೋಜನೆಗಳನ್ನು ಪ್ರಾರಂಭಿಸಿದೆ ಅವುಗಳಲ್ಲಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯೂ ಕೂಡ ಒಂದು ಈ ಯೋಜನೆಯ ಅಡಿ ಬೀದಿಬದಿ ವ್ಯಾಪಾರಿಗಳಿಗೆ 10,000 ರೂಪಾಯಿಗಳವರೆಗೆ ಆರ್ಥಿಕ ನೆರವು ನೀಡಲಾಗುತ್ತದೆ ನೀವು ಈ ಸಾಲವನ್ನು ಸಮಯಕ್ಕೆ ಮರುಪಾವತಿಸಿದರೆ ನಂತರ ಸಬ್ಸಿಡಿಯನ್ನು ಸಹ ನೀಡಲಾಗುತ್ತದೆ ಈ ಯೋಜನೆಯ ಲಾಭವನ್ನು ಪಡೆಯಲು ನೀವು ಕೂಡ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡಬೇಕು ಯೋಜನೆಯ ಅಡಿಯಲ್ಲಿ ಸಾಲಗಾರನ ಮೊಬೈಲ್ ಸಂಖ್ಯೆಯನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡುವುದು ಅವಶ್ಯಕ 24 ಮಾರ್ಚ್ 2020 ರಂದು ಅಥವಾ ಅದಕ್ಕೂ ಮೊದಲು ಮೊಬೈಲ್ ಸಂಖ್ಯೆಯನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡುವವರಿಗೆ ಈ ಲೋನ್ ಲಭ್ಯವಿರುತ್ತದೆ ಯೋಜನೆಯ ಅವಧಿಯು ಮಾರ್ಚ್ 2022 ರವರೆಗೆ ಮಾತ್ರ ಆದ್ದರಿಂದ ಅದರ ಪ್ರಕ್ರಿಯೆಯನ್ನು ಶೀಘ್ರದಲ್ಲಿಯೇ ಪೂರ್ಣಗೊಳಿಸಿ ನಗರ ಅಥವಾ ಅರೆನಗರ ಅಥವಾ ಗ್ರಾಮಾಂತರದ ಬೀದಿ ವ್ಯಾಪಾರಿಗಳು ಈ ಸಾಲವನ್ನು ಪಡೆಯಬಹುದು ಈ ಸಾಲದ ಬಡ್ಡಿಯ ಮೇಲೆ ಸಬ್ಸಿಡಿಯು ಲಭ್ಯವಿದೆ ಮತ್ತು ಮೊತ್ತವನ್ನು ತ್ರೈಮಾಸಿಕ ಆಧಾರದ ಮೇಲೆ ಖಾತೆಗೆ ವರ್ಗಾಯಿಸಲಾಗುತ್ತದೆ ಯಾವುದೇ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಈ ಯೋಜನೆಯ ಅಡಿ ಬೀದಿಬದಿ ವ್ಯಾಪಾರಿಗಳಿಗೆ ಯಾವುದೇ ಗ್ಯಾರಂಟಿ ಉಚಿತ ಸಾಲವಿಲ್ಲದೆ ಒಂದು ವರ್ಷಕ್ಕೆ 10,000 ರೂಪಾಯಿವರೆಗೆ ಸಾಲವನ್ನು ನೀಡಲಾಗುತ್ತದೆ ಇದರಲ್ಲಿ ಸಾಲವನ್ನು ಮಾಸಿಕವಾಗಿ ಪಾವತಿಸಬಹುದು ಬೀದಿಬದಿ ವ್ಯಾಪಾರಿಯು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಪಡೆದ ಸಾಲವನ್ನು ನಿಯಮಿತವಾಗಿ ಮರುಪಾವತಿ ಮಾಡಿದರೆ ನಂತರ ಶೇಕಡಾ 7 ದರದಲ್ಲಿ ವಾರ್ಷಿಕ ಬಡ್ಡಿ ಸಬ್ಸಿಡಿ ನೀಡುವ ಅವಕಾಶವಿದೆ ಬಡ್ಡಿ ಸಬ್ಸಿಡಿ ಮೊತ್ತವನ್ನು ತ್ರೈಮಾಸಿಕ ಆಧಾರದ ಮೇಲೆ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ನೇರವಾಗಿ ಕಳುಹಿಸಲಾಗುತ್ತದೆ